ನಮಸ್ಕಾರ ಸಹೋದರ ಸಹೋದರಿಯರೇ, ಯೂಟ್ಯೂಬ್ ಎಸ್ ಡಿ ಚಾಕುರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ. ನಮಸ್ಕಾರ ಸ್ನೇಹಿತರೆ, ಇತ್ತೀಚೆಗೆ ಅಜ್ಜ ಅಜ್ಜಿಯರ ಬಾಯಲ್ಲಿ ಕಾಲು ನೋವು ಮೊಣಕಾಲು ನೋವು ಅಂತ ಕೇಳುತ್ತಿರ್ತೀರಿ. ಒಂದು ವಿಶೇಷತೆ ಮರ ಇದೆ, ಆ ಮರದಿಂದ ಕಾಲು ನೋವಿನ ಸಮಸ್ಯೆಗೆ ಪರಿಹಾರ ಇದೆ. ನಿಮಗೆ ಆ ಮರದ ಬಗ್ಗೆ ತಿಳಿಸುತ್ತೇನೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವ ಹಾಗೂ ಹಳ್ಳಿಗಳಿಗೆ ಹೋಗುವ ದಾರಿಯಲ್ಲಿ ಹಾಗೂ ಅರಣ್ಯ ವಲಯದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವ ಹೊಂಗೆ ಮರ. ಈ ಮರವು ಬಹಳ ಜನರಿಗೆ ಪರಿಚಯವಿಲ್ಲ. ಅತಿ ಹೆಚ್ಚಾಗಿ ನೆರಳು ಕೊಡುವ ಮರದಲ್ಲಿ ಹೊಂಗೆಯ ಮರವು ಅಗ್ರಸ್ಥಾನದಲ್ಲಿದೆ. ನೀವು ಕೇಳಿರಬಹುದು, ಹೊಂಗೆಯ ನೆರಳು ತಾಯಿಯ ಮಡಿಲು ಎಂಬ ಗಾದೆ ಮಾತನ್ನು. ತಾಯಿಯ ಮಡಿಲಿನಂತೆ ಹೊಂಗೆಯ ಮರದ ನೆರಳು ಕೂಡ ನೆಮ್ಮದಿ ತರುತ್ತದೆ ಎಂಬುದರ ವಿಶೇಷತೆಯನ್ನು ಹೊಂಗೆಯ ಮರವು ಸಾರಿ ಹೇಳುತ್ತದೆ. ಹೊಂಗೆಯ ಮರವು ಫೆಬೆಸಿಯಾ ಕುಟುಂಬಕ್ಕೆ ಸೇರಿದೆ. ಹೊಂಗೆಯ ಮರದ ವೈಜ್ಞಾನಿಕ ಹೆಸರು ಮಿಲೆಟಿಯಾ ಪಿನ್ನಾಟ. ಈ ಮರದ ಮೂಲ ಏಷ್ಯಾದ ಉಷ್ಣ ಹಾಗೂ ಸಮಶೀತೋಷ್ಣಯ ವಲಯಗಳಾಗಿದ್ದು ಭಾರತ ಸೇರಿದಂತೆ ಚೀನಾ, ಮಲೇಷಿಯಾ, ಇಂಡೋನೇಷ್ಯಾ ದೇಶಗಳಲ್ಲಿ ಕಂಡುಬರುತ್ತದೆ. ಸಂಸ್ಕೃತದಲ್ಲಿ ಕರಂಜ ಎಂದು, ಕನ್ನಡದಲ್ಲಿ ಹೊಂಗೆ, ಕರಜಾತ, ಕನಕ ಎಂದು ಕರೆದರೆ, ಆಂಗ್ಲ ಭಾಷೆಯಲ್ಲಿ ಪೊಂಗಮ್ ಟ್ರೀ, ಇಂಡಿಯನ್ ಬೀಚ್ ಟ್ರೀ, ಪೊಂಗಮ್ ಆಯಿಲ್ ಟ್ರೀ ಎಂದು ಕರೆಯುತ್ತಾರೆ. ಸುಮಾರು 20-50 ಅಡಿ ಎತ್ತರಕ್ಕೆ ಬೆಳೆಯಬಲ್ಲ ಹೊಂಗೆಯ ಮರದಲ್ಲಿ ಅಂಡಾಕಾರದ ಅಗಲವಾದ ಗಾಢ ಹಸಿರು ಬಣ್ಣದ ಎಲೆಗಳು ಪರ್ಯಾಯ ಮಾದರಿಯಲ್ಲಿ ಜೋಡಣೆಗೊಂಡಿದ್ದು, ಏಪ್ರಿಲಿಂದ ಮೇ ತಿಂಗಳ ಅವಧಿಯಲ್ಲಿ ಬಿಳಿ ಗುಲಾಬಿ ಬಣ್ಣದ ಆಕರ್ಷಕವಾದ ಹೂಗಳು ಅರಳುತ್ತವೆ. ಸುಮಾರು 5 ಸೆಂಟಿಮೀಟರ್ ಉದ್ದ ಹಾಗೂ 3 ಸೆಂಟಿಮೀಟರ್ ಅಗಲವಾದ ಕಾಯಿಗಳಿದ್ದು, ಈ ಕಾಯಿಗಳಲ್ಲಿ ಅಂಡಾಕಾರದ ಬೀಜಗಳಿದ್ದು, ಈ ಬೀಜಗಳಿಂದ ಹೊಂಗೆ ಎಣ್ಣೆಯನ್ನು ತೆಗೆಯಲಾಗುತ್ತದೆ. ಜೈವಿಕ ಇಂಧನದ ಮೂಲವಾಗಿರುವ ಹೊಂಗೆ ಬೀಜಗಳಿಗೆ ಬಹಳವೇ ಬೇಡಿಕೆಯಾಗಿದ್ದು, ಹೊಂಗೆ ಎಣ್ಣು ಆಯುರ್ವೇದ ಸೇರಿದಂತೆ ಸಾಬೂನುಗಳ ತಯಾರಿಕೆಯಲ್ಲೂ ಸಹ ಬಳಸಲಾಗುತ್ತದೆ. ಹೊಂಗೆಯ ಎಲೆಗಳಲ್ಲಿ ರಾಸಾಯನಿಕ ಗೊಬ್ಬರಗಳಲ್ಲಿರುವ ಎಲ್ಲ ಪೋಷಕಾಂಶಗಳು ಇರುವುದರಿಂದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ಹೊಂಗೆಯ ಎಲೆಗಳ ಪಾತ್ರ ಅದ್ಭುತವಾಗಿದೆ. ಹೊಂಗೆ ಮರಗಳನ್ನು ತೋಟದ ಬದಿಗಳಲ್ಲಿ ಬೆಳೆಸುವುದರಿಂದ ಮಣ್ಣಿನ ರಕ್ಷಣೆ ಜೊತೆಗೆ ಅಂತರ್ಜಲ ಸಂರಕ್ಷಣೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಹೊಂಗೆಯ ಮರ ಕೇವಲ ನೆರಳಿಗೆ ಅಷ್ಟೇ ಅಲ್ಲ, ಬದಲಾಗಿ ಅದೆಷ್ಟೋ ರೋಗಗಳಿಗೆ ರಾಮಬಾಣವಾಗಿದೆ. ಆಯುರ್ವೇದ ಹಾಗೂ ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಬಳಸಲ್ಪಡುವ ಹೊಂಗೆಯಿಂದ ಚರ್ಮವ್ಯಾಧಿಗಳು, ಶ್ವಾಸಕೋಶದ ಸಮಸ್ಯೆಗಳು, ಸಂಧಿವಾತ, ಕೀಲು ನೋವು, ಮೂಲವ್ಯಾಧಿ, ಕಾಮಲೆ ಮುಂತಾದ ಕಾಯಿಲೆಗಳಿಗೆ ಇದರಿಂದ ಔಷಧ ಉಪಚಾರ ಮಾಡಲಾಗುತ್ತದೆ. ಇಸುಬು, ಗಜಕರಣ ಸೇರಿದಂತೆ ಎಲ್ಲ ರೀತಿಯ ಚರ್ಮವ್ಯಾಧಿಗಳು ಸಹ ಹೊಂಗೆ ಎಣ್ಣೆಯ ಉತ್ತಮವಾದರು ಎಂದು ಚರಕ ಸಂವೇದ್ಯತೆಯಲ್ಲಿ ನಮೂದಿಸಲಾಗಿದ್ದು, ಈ ಎಣ್ಣೆಯು ಕೀಲಿ ನೋವಿನಲ್ಲೂ ಬಹಳ ಬಳಸಲಾಗುತ್ತದೆ. ಹೊಂಗೆ ಎಲೆಯ ಪೇಸ್ಟನ್ನು ಗಾಯ ಹಾಗೂ ಹುಣ್ಣುಗಳ ಮೇಲೆ ಲೇಪಿಸಿದರೆ ಕಡಿಮೆಯಾಗುತ್ತದೆ. ಹೊಂಗೆಯ ಎಲೆಯ ಚಿಗುರು ಎಲೆಯಗಳನ್ನು ಅರೆದು ಮೂಲವ್ಯಾಧಿಯ ಮೊಳಕೆ ಮೇಲೆ ಲೇಪಿಸಿದರೆ ಶೀಘ್ರ ಉಪಶಮನವಾಗುವುದು. ತಲೆ ಕೂದಲು ಉದುರುವುದನ್ನು ತಡೆಹಿಡಿಯಲು ಹೊಂಗೆಯ ಒಣಗಿದ ಬೀಜವನ್ನು ನೀರಿನಲ್ಲಿ ತೆಗೆದು ಅದರ ಪೇಸ್ಟನ್ನು ತಲೆಗೂದಲು ಉದುರುತ್ತಿರುವ ಕಡೆಗೆ ಹಚ್ಚಿದರೆ ತಲೆ ಕೂದಲು ಉದುರುವುದನ್ನು ತಡೆಯಬಹುದು. ಜೇನು ಹುಳುಗಳು ಕಚ್ಚಿದಾಗ ಹೊಂಗೆ ಎಣ್ಣೆ ಲೇಪಿಸಿದಾಗ ಶೀಘ್ರ ಉಪಶಮನ ಪಡೆಯಬಹುದು. ಹೊಂಗೆ ಕಡ್ಡಿಗಳನ್ನು ದಂತ ಮಂಜನವಾಗಿ ಸಹ ಬಳಸಲ್ಪಡುವುದಾಗಿದ್ದು, ಹೊಂಗೆ ಕಡ್ಡಿಯಿಂದ ಹಲ್ಲು ಉಜ್ಜುವುದರಿಂದ ಕ್ರಿಮಿಗಳು ನಾಶವಾಗುವುದರ ಜೊತೆಗೆ ಒಸಡುಗಳು ಗಟ್ಟಿಯಾಗುತ್ತವೆ, ಬಾಯಿಯ ದುರ್ವಾಸನೆಯು ಸಹ ಪರಿಹಾರ ಆಗುತ್ತದೆ.
ಹೊಂಗೆಯಿಂದ ಗಂಭೀರ ಅಡ್ಡ ಪರಿಣಾಮಗಳಾದ ವರದಿಗಳು ಇಲ್ಲದಿದ್ದರೂ ಕೂಡ ಹೊಂಗೆ ಎಣ್ಣೆಯನ್ನು ಮಕ್ಕಳು ಹಾಗೂ ಗರ್ಭಿಣಿಯರು ಬಳಸುವಂತಿಲ್ಲ. ಹೀಗೆ ಪ್ರತಿ ಸೋಮವಾರ ಮುಂಜಾನೆ 8 ಗಂಟೆಗೆ ನಿಮ್ಮ ಅಕ್ಕಪಕ್ಕದಲ್ಲಿರುವ ಮರಗಳ ವಿಶೇಷತೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.